ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿಗ್ ಶಾಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ ಮತ್ತು ಇಂಜಿನಿಯರಿಂಗ್ ದುಬಾರಿಯಾಗಿದೆ ವರ್ಷ ವರ್ಷ ಇವರು ಬೇಕಾಬಿಟ್ಟು ಫೀಸ್ನ ಇನ್ಕ್ರೀಸ್ ಮಾಡ್ಕೊ ಹೋಗ್ತಾ ಇದ್ದಾರೆ ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರಿಂಗ್ಗೆ ಡಿಗ್ರಿಗೆ ವ್ಯಾಲ್ಯೂ ಇಲ್ಲ ಜಾಬ್ ಅಪರ್ಚುನಿಟಿ ಇಲ್ಲ ಇವರು ಈ ರೀತಿ ಫೀಸ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ ಬಡವ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಅಂತ ಒಟ್ಟಾರೆ ಸದ್ಯಕ್ಕೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅನುಮತಿ ಕೊಟ್ಟಿದ್ದಾರೆ ಸರ್ಕಾರಿ ಕಾಲೇಜುಗಳಿಗೆ ಸಿ ಎನ್ ನಿರ್ಧಾರ ಮಾಡ್ತಾರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಶೇಕಡ ಹತ್ತು ಪರ್ಸೆಂಟ್ ಫೀಸ್ ಹೆಚ್ಚಳ ಆಗಿದೆ ಆಲ್ರೆಡಿ ಲಕ್ಷ ಲಕ್ಷ ಫೀಸ್ ಆಗಿದೆ ಅದರ ಮೇಲೆ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಈ ವರ್ಷ ಸರ್ಕಾರ ಒಪ್ಪಿದೆ ಶೇಕಡ ಹತ್ತು ಪರ್ಸೆಂಟ್ ನೂರಕ್ಕೆ ಹತ್ತು ಪರ್ಸೆಂಟ್ ಫೀಸ್ ಇನ್ಕ್ರೀಸ್ ಆಗುತ್ತೆ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಏನು ಕೂಡ ನಿಗದಿ ಆಗಬೇಕಾಗುತ್ತೆ ಇದನ್ನು ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಅದೇ ರೀತಿ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಬ್ಬರು ಕೂಡ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏಳು ಪರ್ಸೆಂಟ್ ಹೆಚ್ಚಳ ಮಾಡಿದರು ಈ ವರ್ಷ ಕನಿಷ್ಠ ಹದಿನೈದು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇತ್ತು ಆದರೆ ಶೇಕಡಾ ಹತ್ತು ಪರ್ಸೆಂಟ್ ಫೀಸ್ ಇನ್ಕ್ರೀಸ್ ಮಾಡೋದಕ್ಕೆ ಇಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರ ಕೂಡ ಕೈಗೊಂಡಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಶೇಕಡಾ ಹತ್ತರ ಹತ್ತು ಪರ್ಸೆಂಟ್ ಏರಿಕೆ ಮಾಡಿದರು ನಂತರ ಕಾಂಗ್ರೆಸ್ ಸರ್ಕಾರ ಶೇಕಡ ಏಳು ಪರ್ಸೆಂಟ್ ಮಾಡಿತ್ತು ಈಗ ವೈದ್ಯಕೀಯ ಕೋರ್ಸ್ಗಳಿಗೆ ಅಂದರೆ ಇದು ಮೆಡಿಕಲ್ಗೆ ಇನ್ನೂ ಕೂಡ ಟೈಮ್ ಇದೆ ಆದಷ್ಟು ಬೇಗ ಅದನ್ನು ನಿರ್ಧಾರ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಖಾಸಗಿ ಕಾಲೇಜುಗಳಿಗೆ ಸದ್ಯಕ್ಕೆ ಖಾಸಗಿ ಕಾಲೇಜುಗಳಿಗೆ ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಕೂಡ ಇನ್ಕ್ರೀಸ್ ಮಾಡುವ ಸಾಧ್ಯತೆ ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಸರ್ಕಾರಿ ಕಾಲೇಜುಗಳಲ್ಲಿ ನಲವತ್ತೈದು ಸಾವಿರ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಸರ್ಕಾರಿ ಕೂಡದೊಳಗೆ ಸೀಟ್ ತೊಗೊಂಡು ನಲ್ವತ್ತೈದು ಸಾವಿರ ಫೀಸ್ ಇದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡೋ ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಖಾಸಗಿ ಕಾಲೇಜುಗಳಲ್ಲಿ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ ನೋಡ್ಬೋದು ನೀವು ಇದರ ಅನ್ವಯ ನಮಗೇನು ಗೊತ್ತಾಗೋದು ಅಂದರೆ ಇಂಜಿನಿಯರಿಂಗ್ ದುಬಾರಿ ಆಗಿದೆ ಆರ್ಕಿಟೆಕ್ಚರ್ ದುಬಾರಿ ಆಗಿದೆ ಮೆಡಿಕಲ್ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಇವರು ಬೇಕಾಬಿಟ್ಟು ವರ್ಷ ವರ್ಷ ಇನ್ಕ್ರೀಸ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ನೋಡೋದ್ರಲ್ಲಿ ಕಳೆದ ವರ್ಷ ಹೇಗಿತ್ತಂದರೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಟೈಪ್ ಒನ್ನು ಟೈಪ್ ಟು ಅಂತ ಕಾಲೇಜ್ಗಳು ಬರ್ತವೆ ಟೈಪ್ ಒನ್ನು ತೊಂಬತ್ತಾರು ಸಾವಿರ ಇತ್ತು ಟೈಪ್ ಟು ಒಂದು ಲಕ್ಷ ಇತ್ತು ಕಾಮೆಂಟ್ ಕೇಲಿ ಬಂದ್ಬಿಟ್ಟು ಟೈಪ್ ಒನ್ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಇತ್ತು ಟೈಪ್ ಟು ಎರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಇತ್ತು ಈಗ ಶೇಕಡ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಖಾಸಗಿ ಕಾಲೇಜುಗಳಲ್ಲಿ ಟೈಪ್ ಒನ್ಲ ಎರವತ್ತೊಂಬತ್ತು ಸಾವಿರ ಟೈಪ್ ಟು ಅಲ್ಲಿ ಎಪ್ಪತ್ತಾರು ಸಾವಿರ ಇನ್ನಿತರ ಶುಲ್ಕ ಸೇರಿ ತೊಂಬತ್ತಾರು ಸಾವಿರ ಒಂದು ಲಕ್ಷ ಆಗಿತ್ತು ಈ ವರ್ಷ ಮತ್ತೆ ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಒಂದು ಲಕ್ಷ ಇದ್ದಿದ್ದು ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ತೊಂಬತ್ತಾರು ಸಾವಿರ ಇದ್ದು ನಿಯರ್ಲಿ ಒಂದು ಲಕ್ಷದ ಐದು ಸಾವಿರ ನಿಯರ್ಲಿ ಆಗುತ್ತೆ ಒಟ್ಟಾರೆ ಇಂಜಿನಿಯರಿಂಗ್ ದುಬಾರಿ ಆಗಿದೆ ದಯವಿಟ್ಟು ಇಂಜಿನಿಯರಿಂಗ್ ಜಾಯಿನ್ ಆಗೋಕ್ಕೆ ಮುಂಚೆ ಎಚ್ಚರ ವಹಿಸಿ ಯೋಚನೆ ಮಾಡಿ ಫೀಸ್ ದುಬಾರಿ ಆಗಿದೆ ಸರ್ಕಾರಿ ಕಾಲೇಜುಗಳಲ್ಲಿ ನಲವತ್ತೈದು ಸಾವಿರ ಇದೆ ಸ್ಕಾಲರ್ಶಿಪ್ ಬಂದರೂ ಕೂಡ ನಿಮಗೆ ಫೀಸ್ ಹೆಚ್ಚಳ ಇದೆ ಖಾಸಗಿ ಕಾಲೇಜುಗಳಲ್ಲಿ ಒಂದು ಲಕ್ಷ ಪ್ಲಸ್ ಆಗಿದೆ ಇಲ್ಲಿ ಯಾರು ಎಸ್ ಸಿ ಎಷ್ಟೇ ಇದ್ದೀರಾ ಅಥವಾ ಎಫ್ ಸಿ ಎಷ್ಟು ವಿದ್ಯಾರ್ಥಿಗಳು ಯಾರಿದ್ದೀರಾ ಅದೇ ರೀತಿ ಎಸ್ ಎನ್ ಕೆ ಯಾರು ಯಾರಿದ್ದೀರಾ ಕ್ಯಾಟಗರಿ ಒನ್ ಯಾರಿದ್ದೀರಾ ಅವರಿಗೆ ಫೀಸ್ ಕಡಿಮೆ ಆಗುತ್ತೆ ಅವರು ಡೋಂಟ್ ವೇರಿ ತಲೆ ಕೆಡಿಸ್ಲಾಗತ್ತೆ ಇಲ್ಲ ಯಾರೋ ಜನರಲ್ಲೂ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜನರಲ್ಲು ಒ ಬಿ ಸಿ ಇದ್ದೀರಾ ಅವರಿಗೆ ಫೀಸ್ ಇನ್ಕ್ರೀಸ್ ಆಗಿದೆ ಅವರಿಗೆ ಆಗಿ ಹೊಡೆತ ಬಿದ್ದೇ ಬೀಳುತ್ತೆ ಹೇಳಕ್ ಇಷ್ಟಪಡ್ತೀನಿ ಅಲರ್ಟ್ ಆಗಿರಿ ಸರ್ಕಾರಿ ಕಾಲೇಜುಗಳಲ್ಲ ನಮಗೆ ಐವತ್ತು ಸಾವಿರ ಆಗೋ ಚಾನ್ಸಸ್ ಇದೆ ಖಾಸಗಿ ಕಾಲೇಜುಗಳಿಗೆ ಒಂದು ಲಕ್ಷ ಪ್ಲಸ್ ಇದೆ ಯಾರು ಇಂಜಿನಿಯರಿಂಗ್ ಓದಬೇಕು ಅಂದ್ಕೊಂಡಿದ್ದಾರೆ ಅವರು ಎಚ್ಚರ ವಹಿಸಿ ಸರ್ಕಾರಿ ಕಾಲೇಜಲ್ಲಿ ಇನ್ಕ್ರೀಸ್ ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಪ್ರೈವೇಟ್ ಕಾಲೇಜುಗಳಲ್ಲಿ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಮೆಡಿಕಲ್ದು ಕೂಡ ಟೈಮ್ ಇದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಮೆಂಟ್ಗೆ ಬಂದ್ಬಿಟ್ಟು ಫೀಸ್ ಬಂದ್ಬಿಟ್ಟು ಭಾರಿ ದುಬಾರಿ ಇದೆ ದಯವಿಟ್ಟು ಯೋಚನೆ ಮಾಡಿ ಯಾರೆಲ್ಲ ನೀವು ಇಂಜಿನಿಯರಿಂಗ್ ಓದಬೇಕು ಅಂದ್ಕೊಂಡಿದ್ದಾರಾ ಅಂಥವರಿಗೆ ದೊಡ್ಡ ಬಿಗ್ ಶಾಕ್ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು